हेलो फ्रेंड्स, वेलकम टू यूट्यूब चैनल सक्सेस अकाडमी। सो ना वीडियो कन्नड़ व्याकरण अंशन डिस्कस। सो नहीं गोतिरो सो निमगे मल्टिपल चॉइस क्वेश्चन 10 मार्क्स संबंध में मूर्य पद के अनुरूप अब 4 मार्क्स मत अलंकार 3 मार्क्स छंदस्स 3 मार्क्स टोटल ग्रामर 20 मार्क्स नहीं स्कोर निम्ब अबो 90 स्कोर आगे ग्रामर भाला इंपार्टेंट आगते या क्वेश्चन आंसर्स आंसर मीर ग्रामरलिए मार्क्स भाला हो भाला जन। सो नहीं ग्रामर पर्फेक्ट आराम 125 कंपेर में अबो 120 आराम तकबो 100 के अबो 95 स्कोर ग्रामर पर्फेक्ट। सो वर्णमाल स्टार्ट इू पक् मार्क्स क्वेश्चन बरते। सो भाला जन कंफ्यूज इनू पर्फेक्ट आगे। सो नोड़ वट्टु स्वर 13 रस स्वर 6 दीर्घस्वर 7 इदु भाळ सल केळिदरे रसस्वर 6 दीर्घस्वर 7 व्यंजनगळल्ली नोडिद्रे टोटल व्यंजन 34 अदरल्लि वर्गीय 25 वर्गीय व्यंजनदल्लि अल्पप्राण 10 महाप्राण 10 हागू अनुनासिक 5 आवर्गीय व्यंजन अंद्रे या इंद लावर्गे 9 आवर्गीय व्यंजन योगवाहगळु अम अह अनुस्वर मत्ते विसर्ग। सो संयुक्ताक्षर अरे सजातीय संयुक्ताक्षर विजातीय संयुक्ताक्षर अप्पा अक्का अज्जा इदु सजाति विजाति अरे बेरे वर्णाक्षर बरतदे उष्ण अस्त्र अक्षर पुत्र सद्गुण इदु विजाति संयुक्ताक्षर उदाहरण। नेक्स्ट नामपदगळु इदरल्लू निमगे प्रश्ने बर्तवे रूढानाम अरे रूढियिंद हेळ्कोंडु बर्तीवि अदु एग्जांपल नदी हेसरु हेसरेळ्ळल्ल बरी नदी अंत हेळ्तीवल्ल अदु रूढनाम के उदाहरण नदी पर्वत ऊर देश मनुष्य इदेल्ल रूढनाम ना इवुगळिगे हेसरिट्टु करीतीवल्ल अदु अंकितनाम। ईग नदी नावेल्ल हरिहर नदी तुंगभद्रा नदी गंगा नदी आ ता हेळ्तीवल्ल अदु अंकितनाम। हेसरु सहदेव धर्मराय राहुल रहील कृष्ण राम लक्ष्मण कमलाक्ष बेंगळूरु दावणगेरे इदेल्ल अंकितनाम। अन्वर्थनाम ಅವರ ಕೆಲಸಕ್ಕೆ ಅರ್ಥಕ್ಕೆ ಅನುಗುಣವಾಗಿ ನಾವು ಹೇಳ್ತೀವಲ್ಲ ಅನ್ವರ್ಥಕ ನಾಮ ವ್ಯಾಪಾರಿ ವಿದ್ವಾಂಸ ಶಿಕ್ಷಕ ಪೂಜಾರಿ ವಿಜ್ಞಾನಿ ಇದೆಲ್ಲ ಅನ್ವರ್ಥಕ ನಾಮ। ಗುಣವಾಚಕಗಳು ನಾವು ಗುಣ ವ್ಯಕ್ತಿಯ ಗುಣ ಹೇಳ್ತೀವಲ್ಲ ಆ ತರ ಒಳ್ಳೆಯದು ಕೆಟ್ಟ ದೊಡ್ಡದು ಹಿರಿದು ಕಿರಿದು ಹಳತು ಇದೆಲ್ಲ ಗುಣವಾಚಕ। ಸಂಖ್ಯಾವಾಚಕ ಮತ್ತೆ ಸಂಖ್ಯೆಯವಾಚಕ ಎರಡು ಇರ್ತವೆ ಕನ್ಫ್ಯೂಸ್ ಆಗಬೇಡ್ರು। ಸಂಖ್ಯಾವಾಚಕ ಅಂದ್ರೆ ಬರಿ ನಂಬರ್ಸ್ 12 50 80 20 10 ಇದೆಲ್ಲ ಸಂಖ್ಯಾವಾಚಕ। ಸಂಖ್ಯೆಯವಾಚಕ ಅಂದ್ರೆ 3 12ನೇಯ 3ನೇಯ 9ನೇಯ 4 4ನೇಯ ಈ ತರ ಇರುತ್ತೆ ಇದು ಸಂಖ್ಯಾವಾಚಕ। ನೆಕ್ಸ್ಟ್ ಭಾವನಾಮ ಭಾವನಾಮದಲ್ಲಿ ನೀವು ನೋಡಬಹುದು ಕೆಂಪು ಹಿರಿಮೆ ನೋಟ ಮಾಟ ಆಟ। ಸೋ ಈ ವರ್ಷ ಪೇಪರ್ ಸುಲಭ ಇರುತ್ತೆ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಹಿಂದಗಡೆ ಇರ್ತಾವಲ್ಲ ಗ್ರಾಮರ್ ಅವೇ ಹೇಳ್ತಾವೆ ಸೋ ಅದು ಪರ್ಫೆಕ್ಟ್ ಆದ್ರೆ ನೀವು ಸಾಕು। ಪರಿಮಾಣವಾಚಕ ಅಷ್ಟು ಎಷ್ಟು ಇಷ್ಟು ಇನಿತು ಅನಿತು ಹಲವು ಇದು ಪರಿಮಾಣವಾಚಕ ಪರಿಮಾಣವನ್ನು ಸೂಚಿಸುತ್ತದೆ। ದಿಗ್ವಾಚಕ ಮೂಡಣ ಪಡುವಣ ತೆಂಕಣ ಈಶಾನ್ಯ ಆಗ್ನೇಯ ಇದು ದಿಕ್ಕುಗಳನ್ನು ಸೂಚಿಸುತ್ತದೆ ದಿಗ್ವಾಚಕ। ಇಷ್ಟು ನಾಮಪದ ಆದಮೇಲೆ ಸರ್ವನಾಮ ಸರ್ವನಾಮದಲ್ಲಿ ಉತ್ತಮ ಪುರುಷ ನಾನು ನಾವು ಮಧ್ಯಮ ನೀನು ನೀವು ಪ್ರಥಮ ಪುರುಷ ಅವನು ಇವನು ಇವಳು ಇದು ಅದು ಅವರು ಇವರು ಅವು ಇವು। ಸೋ ನಾವು ಮುಂದೆ ನೋಡಿದ್ರೆ ಅರ್ಥಾತ್ಮಕ ಆತ್ಮಾರ್ಥಕ ಸರ್ವನಾಮ ಪ್ರಶ್ನಾರ್ಥಕ ಸರ್ವನಾಮ। ಸೋ ಆತ್ಮಾರ್ಥಕ ಅಂದ್ರೆ ನಮಗೆ ಹೇಳ್ತೀವಲ್ಲ ನಾವು ತಾನು ತಾವು ತನ್ನ ತಮ್ಮ। ಪ್ರಶ್ನಾರ್ಥಕ ಅಂದ್ರೆ ಕ್ವೆಶ್ಚನ್ ಯಾರು ಏನು ಯಾವುದು ತತ್ಸಮ ತದ್ಭವ ಪಕ್ಕ ಕ್ವೆಶ್ಚನ್ಸ್ ಇರ್ತಾವ ನಿಮಗೆ। ಸೋ ಬಹಳ ರಿಪೀಟ್ ಆಗಿರೋದಂದ್ರೆ ದೃಷ್ಟಿ ದಿಟ್ಟಿ ಗ್ರಹ ಗರ ವರ್ಷ ವರುಷ ವೀರ ಬೀರ ವ್ಯಾಪಾರಿ ಬೇಹಾರಿ ಪಕ್ಷಿ ಹಕ್ಕಿ ಶಶಿ ಸಸಿ ಕಲಶ ಕಲಸ ಯಜ್ಞ ಜಜ್ಞ ಕಾವ್ಯ ಕಬ್ಬ ಪ್ರಸಾದ ಹಸಾದ ಅಂಕುಶ ಅಂಕುಸ ಶಿರಾಸಿರ ದೀಪಿಕಾ ದೇವಿಗೆ ಯಶ ಜಶ ವಂಶ ಬಂಚ
ಚಂದ್ರ ಚಂದಿರ ಭಕ್ತಿ ಭಕುತಿ ಶ್ರೀ ಸಿರಿ ಇವೆಲ್ಲ ಭಾಳ ರಿಪೀಟ್ ಆಗಿರೋ ತತ್ಸಮ ತದ್ಭವಗಳು ನೀವು ಒಂದ್ಸಲ ನೋಡ್ಕೋಬೇಕು. ನೆಕ್ಸ್ಟ್ ದಿರುಕ್ತಿಗಳು, ಇದು ಅಂತೂ ನಿಮಗೆ ದಿರುಕ್ತಿ ಅನು ಜೋಡು ನುಡಿ ಅನುಕರಣವೇಯ ಇದರಲ್ಲೂ ಪಕ್ಕ ಕ್ವಶನ್ಸ್ ಬರ್ತವೆ. ಸೊ ಇದು ಭಾಳ ಸುಲಭವಾಗಿರ್ತವೆ, ನೀವು ಕನ್ಫ್ಯೂಸ್ ಮಾಡ್ಕೋಬಾರ್ದು. ದಿರುಕ್ತಿ ಅಂದರೆ ಒಂದೇ ಪದ ರಿಪೀಟ್ ಆಗುತ್ತೆ, ಹೌದು ಹೌದು, ನಿಲ್ಲು ನಿಲ್ಲು, ಬಂದೆ ಬಂದೆ, ಓಡಿ ಓಡಿ, ಎಲೆ ಎಲೆ, ನಿಲ್ಲು ನಿಲ್ಲು, ಊರು ಊರು, ಇದೆಲ್ಲ ದುರುಕ್ತಿ. ಬನ್ನಿ ಬನ್ನಿ, ಹತ್ತಿರ ಹತ್ತಿರ, ಒಂದೇ ನಾವು ಎರಡನೇ ಸಲ ಹೇಳ್ತಾರೆ, ಇದು ದುರುಕ್ತಿ. ಸೊ ದುರುಕ್ತಿ ಕೆಲವು ವಿಶೇಷ ರೂಪಗಳು, ಇದು ದುರುಕ್ತಿ ಇರೋ ಥರ ಕಾಣಲ್ಲ ಆದರೂ ಇದು ದುರುಕ್ತಿ. ಎಕ್ಸಾಂಪಲ್, ಮೊದಲು ಪ್ಲಸ್ ಮೊದಲು, ಮೊತ್ತ ಮೊದಲು, ಇಲ್ಲ ಮೊಟ್ಟ ಮೊದಲು, ಇದು ದುರುಕ್ತಿನೇ, ಮೊಟ್ಟ ಮೊದಲು ದುರುಕ್ತಿನೇ. ಕಡೆಗೆ ಕಡೆಗೆ, ಕೆಟ್ಟ ಕಡೆ, ಕಟ್ಟ ಕಡೆ, ಇದು ದುರುಕ್ತಿ. ನಡುವೆ ನಡುವೆ ಅಂದರೆ ನಟ್ಟ ನಡುವೆ, ಇದು ದುರುಕ್ತಿ. ಬಯಲು ಬಯಲು, ಬಟ್ಟ ಬಯಲು, ಇವೆಲ್ಲ ದುರುಕ್ತಿಗೆ ಉದಾಹರಣೆ. ಇದು ತುದಿ ಪ್ಲಸ್ ತುದಿ, ತುತ್ತ ತುದಿ, ಕೊನೆಗೆ ಕೊನೆಗೆ, ಕೊನೆ ಕೊನೆಗೆ, ಮೆಲ್ಲನೆ ಮೆಲ್ಲನೆ, ಮೆಲ್ಲ ಮೆಲ್ಲನೆ. ಸೊ ನಿಮಗೇನಾದ್ರು ಅನುರೂಪದಲ್ಲಿ ದುರುಕ್ತಿ ಕೊಟ್ಟರೆ, ದುರುಕ್ತಿ ಕೊಟ್ಟು ಇನ್ನೊಂದು ಕೇಳಿದರೆ ಜೋಡಿ ನುಡಿತದೆ, ಜೋಡಿ ನುಡಿ ಕೊಟ್ಟರೆ ದುರುಕ್ತಿ ಕೇಳ್ತಾರೆ ಆ ಥರ. ನೆಕ್ಸ್ಟ್ ಜೋಡು ನುಡಿ, ಸತಿಪತಿ, ಕೆನೆ ಮೊಸರು, ಹಾಲ್ಜೇನು, ಮೇಲೆ ಕೆಳಗೆ, ಮರಿ ಮಕ್ಕಳು, ಮಕ್ಕಳು ಮರಿ, ಹಣ್ಣು ಹಂಪಲು, ಇವೆಲ್ಲ ಜೋಡು ನುಡಿ ಉದಾಹರಣೆ. ಕಾಫಿ ಗೀಫಿ, ಧೀರಾಶೂರ, ಪುಸ್ತಕ ಗಿಸ್ತಕ, ಹಣ ಗಿಣ, ಇವೆಲ್ಲ ಜೋಡು ನುಡಿ. ಸೊ ವಿಭಕ್ತಿ ಪ್ರತ್ಯಯ ಅಂತ ನೀವು ಹೇಗಾದರೂ ಮಾಡಿ ಬಯಟ್ ಮಾಡಲೇಬೇಕು, ಯಾಕಂದರೆ ಒನ್ ಮಾರ್ಕ್ಸ್ ಪಕ್ಕ ಕ್ವಶನ್ ನಿಮ್ಗೆ ಬರ್ತದೆ. ವಿಭಕ್ತಿ ಪ್ರತ್ಯಯದಲ್ಲಿ ನೀವು ಹೊಸ ಕನ್ನಡದ್ದು ಮಾಡ್ಕೋಬೇಕು, ಹಳೆ ಕನ್ನಡದ್ದು ಬಯಟ್ ಮಾಡ್ಕೋಬೇಕು. ಪ್ರಥಮ ಉ ಮಾ ಕರ್ತಾರ್ಥ, ದ್ವಿತೀಯ ಅನ್ನು ಅಂ ಕರ್ಮಾರ್ಥ, ತೃತೀಯ ಇಂದ ಇಂದ ಇಂ ಇಂದಂ ಕರ್ಣಾರ್ಥ, ಚತುರ್ಥಿ ಗೆ ಇಗೆ ಕೆ, ಇದು ಗೆ ಇಗೆ ಕೆ ಸಂಪ್ರದಾನ, ಪಂಚಮಿ ದೆಸೆಯಿಂದ ಅತ್ತಣಿಂ ಅಪದಾನ, ಷಷ್ಠಿ ಆ ಸಂಬಂಧ, ಸಪ್ತಮಿ ಅಲ್ಲಿ ಓಳ್ ಅಧಿಕರಣ. ಸೊ ನಿಮಗೆ ವಿಭಕ್ತಿಗೆ ವಿಭಕ್ತಿ ಪ್ರತ್ಯಯದ ಉದಾಹರಣೆ ಕೊಟ್ಟು ಕಾರ್ಯಕರ್ತ ಬರೀರಿ ಅಂತ ಕೇಳ್ಬೋದಿಲ್ಲ. ಪ್ರಥಮ ವಿಭಕ್ತಿಯ ಕಾರ್ಯಕರ್ತ ಕೇಳಿದರೆ ಕರ್ತಾರ್ಥ, ತೃತೀಯ ವಿಭಕ್ತಿಯ ಕಾರ್ಯಕರ್ತ ಅಂತ ಕೇಳಿದರೆ ಕರ್ಣಾರ್ಥ, ಇಲ್ಲಾಂದರೆ ನಿಮಗೆ ಓಳ್ ಅಂತ ಕೇಳಿ ಇದು ಯಾವ ವಿಭಕ್ತಿ ಪ್ರತ್ಯಯ ಅಂತ ಕೇಳಿದರೆ ಸಪ್ತಮಿ ವಿಭಕ್ತಿ ಪ್ರತ್ಯಯ, ಇಲ್ಲ ಸಪ್ತಮಿ ವಿಭಕ್ತಿ ಪ್ರತ್ಯಯ ಹಳೆ ಕನ್ನಡದ ರೂಪ ಓಳ್. ಸೊ ಈ ಥರ ಕ್ವಶನ್ಸ್ ನಿಮಗೆ ಕೇಳಿದರೆ ಈ ಟೇಬಲ್ ಕಾಲಮ್ ನೀವು ಪರ್ಫೆಕ್ಟ್ ಆದರೆ ಸಾಕು. ವಿಭಕ್ತಿ ಪ್ರತ್ಯಯ ಇದು ಒಂದು ಮಾರ್ಕ್ಸ್. ಈ ಥರ ಉದಾಹರಣೆ ಕೇಳಿಕೊಟ್ಟು ಕೇಳ್ಬೋದು. ಸಂಶಯದೋಳು, ಇದರಲ್ಲಿರುವ ಈ ಪದದಲ್ಲಿರುವ ವಿಭಕ್ತಿ ಪ್ರತ್ಯಯವನ್ನು ಹೆಸರಿಸಿ ಆ ಥರ. ಸೊ ಸಂಧಿಗಳು, ಸಂಧಿಗಳಲ್ಲಿ ಸೊ ನಮಗೆ ಲೋಪ ಸಂಧಿಗೆ ಉದಾಹರಣೆ ನೀವು ಉದಾಹರಣೆ ನೆನ್ಪಿಟ್ಕೊಂಡ್ರೆ ಸಾಕು, ಟೆಕ್ಸ್ಟ್ ಬುಕ್ಕಲ್ಲಿರೋದು ಸಾಕು, ಉದಾಹರಣೆ ನೆನ್ಪಿಟ್ಕೊಳ್ರಿ ಅವೇ ಬರ್ತವೆ. ಸೊ ಊರೂರು ಲೋಪ ಸಂಧಿ, ಮಾತಂತು, ಮನದೊಳಗೆ, ತಕ್ಕನಿತು, ಇವೆಲ್ಲ ಉದಾಹರಣೆ ನೀವು ಟೆಕ್ಸ್ಟ್ ಬುಕ್ ಹಿಂದ್ಗಡೆ ಇರ್ತಾವಲ್ಲ ಅವೇ ಪರ್ಫೆಕ್ಟ್ ಆದರೆ ಸಾಕು. ಸೊ ಆಗಮ ಸಂಧಿ, ಕೈಯನ್ನು, ಮಗುವಿಗೆ, ಶಾಲೆಯಲ್ಲಿ, ಆಗಮ ಸಂಧಿಗೆ ಉದಾಹರಣೆ. ಆದೇಶ ಸಂಧಿ, ಮಳೆಗಾಲ, ಮಳೆ ಪ್ಲಸ್ ಕಾಲ ಮಳೆಗಾಲ, ಬೆಂಬತ್ತು, ದಿಗ್ಮಂಡಲ. ನೆಕ್ಸ್ಟ್ ಸಂಸ್ಕೃತ ಸಂಧಿಗೆ ಉದಾಹರಣೆ ಸುವರ್ಣ ದೀರ್ಘ ಸಂಧಿ, ಮಹಾತ್ಮ. ಸೊ ದೀರ್ಘ ಸ್ವರ ಬರ್ತದೆ ಇಲ್ಲಿ, ಗಿರಿ ಪ್ಲಸ್ ಈಶ, ಗಿರೀಶ, ಸುರಾಸುರ, ಚಂದ್ರಾರ್ಕ, ದ್ರವ್ಯಾರ್ಥಿ, ವಿದ್ಯಾರ್ಥಿ, ಇವೆಲ್ಲ ಸಂಸ್ಕೃತ ಸುವರ್ಣ ದೀರ್ಘ ಸಂಧಿ. ಗುಣಸಂಧಿಗೆ ಉದಾಹರಣೆ ದೇವೇಂದ್ರ, ಜ್ಞಾನೇಶ್ವರ, ಮಹರ್ಷಿ, ಮಹೇಶ, ಇವೆಲ್ಲ ಉದಾಹರಣೆ ಕೇಳ್ತಾರೆ ನಿಮಗೆ. ಸೊ ಟೆಕ್ಸ್ಟ್ ಬುಕ್ ರೆಫರ್ ಮಾಡಿರಿ, ಟೆಕ್ಸ್ಟ್ ಬುಕ್ಕಲ್ಲಿರೋ ಎಕ್ಸಾಂಪಲ್ಸ್ ಪರ್ಫೆಕ್ಟ್ ಆಗಿರಿ ಸಾಕು. ವೃದ್ಧಿ ಸಂಧಿ, ಏಕೈಕ, ಜನೈಕ್ಯ. ಹೆಣ್ಣು ಸಂಧಿಗೆ ಉದಾಹರಣೆ ಅತ್ಯವಸರ, ಕೋಟ್ಯಾಧೀಶ್ವರ, ಜಾತ್ಯತೀತ. ಜಸ್ವ ಸಂಧಿಗೆ ವಾಗ್ದೇವಿ, ಅಜಂತ, ದಿಗಂತ. ಶುಸ್ವ ಸಂಧಿಗೆ ಶರಶ್ಚಂದ್ರ, ಜಗಜ್ಯೋತಿ ಆ ಥರ. ಅನುನಾಸಿಕ ಸಂಧಿಗೆ ಷಣ್ಮುಖ, ಸನ್ಮಾನ, ತನ್ಮಯ, ವಾಗ್ಮಯ. ಈಗ ನೆಕ್ಸ್ಟ್ ಬರೋದಾದ್ರೆ ಸಮಾಸಗಳು.
ಸಂಧಿ ಸಮಾಸಗಳು ನೀವು ಟೆಕ್ಸ್ಟ್ ಬುಕ್ಕಲ್ಲಿ ಇರೋ ಎಕ್ಸಾಂಪಲ್ಸ್ ಪರ್ಫೆಕ್ಟ್ ಆದರೆ ಸುಲಭವಾಗಿ ಅಂಕಗಳನ್ನು ಗಳಿಸಬಹುದು. ಸೊ ನೀವು ಕ್ವಶನ್ ಆನ್ಸರ್ಸ್ಗಿನ ಗ್ರಾಮರ್ ಸ್ವಲ್ಪ ಇವತ್ತು ರಿವೈಸ್ ಮಾಡಬೇಕು, ಯಾಕಂದರೆ ಗ್ರಾಮರಲ್ಲೂ ನಿಮಗೆ 20 ಮಾರ್ಕ್ಸಿಂದ ಇರುತ್ತೆ. ಸೊ ಈ 20 ಮಾರ್ಕ್ಸೇ ನಿಮಗೆ ಸ್ಕೋರಿಂಗ್, ನಿಮ್ಮ ಸ್ಕೋರ್ ಜಾಸ್ತಿ ಆಗಬೇಕು ಬೇರೆಯವ್ರಿಗಿಂತ, ನಿಮ್ಮ ಡಿಫ್ರೆಂಟ್ ಆಗಿ ಸ್ಕೋರ್ ಆಗಬೇಕು, ಹೈಯೆಸ್ಟ್ ಆಗಬೇಕಂದ್ರೆ ಇದೇ ಗ್ರಾಮರಲ್ಲೇ ಹೋಗೋದು. ಎಲ್ಲ ಓದಿರ್ತಿರೋ ಕ್ವಶನ್ ಆನ್ಸರ್ಸ್ ಗ್ರಾಮರಲ್ಲಿ ಕರೆಕ್ಟಾಗಿ ಬರೆಯೋಕ್ಕಾಗಲ್ಲ. ತತ್ಪುರುಷ ಸಮಾಸಕ್ಕೆ ಉದಾಹರಣೆ ಬೆಟ್ಟದಾವರೆ, ತಲೆನೋವು, ಪರಧನ, ಕಾಲುಬಳೆ, ಹೂದೋಟ. ಕರ್ಮಧಾರಯ ಇಮ್ಮಾವು, ಮೇಲ್ವಾತು, ಹೊಸಗನ್ನಡ. ಈಗ ದ್ವಿಗು ಸಮಾಸ ಮುಕ್ಕಣ್ಣು, ಸಪ್ತಸ್ವರಗಳು, ಮೂಗಾವುದು. ಬಹುವ್ರೀಹಿ ಸಮಾಸಕ್ಕೆ ಉದಾಹರಣೆ ಹಣೆಗಣ್ಣ, ಮುಕ್ಕಣ್ಣ, ಚಕ್ರಪಾಣಿ, ಮುರಾಯಿ, ರಾಜೀವ ಸುಖ, ಮೇದಿನಾಪತಿ. ಇಲ್ಲ ನೀವು ನೆನ್ಪಿಟ್ಕೋಬೇಕು. ಅಂಶಿ ಸಮಾಸ ಅಂಗೈ ಹಿಂದೆಲೆ. ಅಂಶಿ ಸಮಾಸ ಬೇಗ ನೀವು ಗುರುತಿಸ್ಬೋದು. ನಟ್ಟಡವಿ, ನಡುರಾತ್ರಿ, ಮುಂಗೈ, ಕಡೆಗಣ್ಣು. ದ್ವಂದ್ವ ಸಮಾಸ ಗಿರಿ, ವನ, ದುರ್ಗಗಳು. ದ್ವಂದ್ವ ಸಮಾಸನೂ ಆರಾಮಾಗಿ ನೀವು ಗುರುತಿಸ್ಬೋದು. ಹನುಮ, ಭೀಮ, ರಾಮರು, ಕೆರೆ, ಕಟ್ಟೆ, ಬಾವಿಗಳು, ಈ ಥರ ಇರ್ತವೆ. ಕ್ರಿಯಾ ಸಮಾಸ ಮೈಮುಚ್ಚು, ಕಣ್ದೆರೆ, ಕಂಗೆಡು, ಮೋಸ ಮಾಡು. ಕ್ರಿಯಾರೂಪ ಇರ್ತದೆ ಇಲ್ಲಿ. ಗಮಕ ಸಮಾಸ ಆ ಕಲ್ಲು, ಈ ಬೆಕ್ಕು, ನೈದ ವಸ್ತ್ರ, ಆ ಥರ. ತದ್ದಿತಾಂತ ಗಾರ, ಕಾರ, ಈಗ ಆ ಥರ ಬಂದರೆ ತದ್ದಿತಾಂತ ನಾಮ. ಸೊ ತನ, ಇಕೆ, ಪೂ, ಮೇ, ಈ ಥರ ಎಂಡಾದರೆ ತದ್ದಿತಾಂತ ಭಾವನಾಮ. ಸೊ ಅಂತೆ, ಓಲ್, ತನಕ, ವರೆಗೆ, ಈ ಥರ ಬಂದರೆ ತದ್ದಿತಾಂತ ಅವ್ಯಯ. ಸುಲವಾಗಿ, ಗಿಂತ, ಗಾಗಿ, ಓಸಲು. ಕೃದಂತದಲ್ಲೂ ಸೇಮ್, ಕೃದಂತ ನಾಮಗಳು ಮಾಡಿದ. ಕೃದಂತ ಭಾವನಾಮ ಅಂದರೆ ಬರೆಯುವಿಕೆ. ಕೃದಂತ ಅವ್ಯಯಗಳು ಈ ಆ ಥರ. ಸೊ ಈ PDF ನಿಮಗೆ ಲಿಂಕಲ್ಲಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಯು ಕ್ಯಾನ್ ಡೌನ್ಲೋಡ್ ಫ್ರಮ್ ಇಟ್ ಆ್ಯಂಡ್ ಅಲ್ಲಿಂದ ಮತ್ತೆ ಚೆನ್ನಾಗಿ ರೆಫರ್ ಮಾಡ್ಕೊಳ್ರಿ. ಸೊ ಗ್ರಾಮರ್ ಎಲ್ಲ ಅವ್ಯಯಗಳಿದೆ, ಸಾಮಾನ್ಯ ವ್ಯಯ, ಅನುಕರಣ ವ್ಯಯ. ಅವ್ಯಯಗಳಿಗೆ ಅನುಕರಣ ವ್ಯಯ ಜಾಸ್ತಿ ಕೇಳ್ತಾರೆ. ಅನುಕರಣ ವ್ಯಯ ಅಂದರೆ ನಿರ್ದಿಷ್ಟ ಅರ್ಥವಿಲ್ಲದ ಧ್ವನಿ, ಅರ್ಥವಿಲ್ಲದ ಧ್ವನಿ. ಈಗ ಚಟ ಚಟ, ಪಟ ಪಟ, ಧಗ ಧಗ, ರೊಯ್ಯನೆ, ಸಯ್ಯನೆ, ಚುರು ಚುರು, ದಡ ದಡ, ಜುಳು ಜುಳು, ಇವೆಲ್ಲ ಅನುಕರಣ ವ್ಯಯ. ಭಾವಸೂಚಕ ವ್ಯಯ ಅಂದರೆ ಅಪೇಕ್ಷೆ, ಮೆಚ್ಚುಗೆ, ದುಃಖ, ತಿರಸ್ಕಾರ ಇತ್ಯಾದಿ ಭಾವಗಳು ವ್ಯಕ್ತಪಡಿಸುವಾಗ ಅರ್ಥವಿಲ್ಲದ ಪದ ಹೇಳ್ತೀವಿ ನಾವು. ಆಹಾ, ಹೋ, ಓಹೋ, ಹ್ಞೂ ಹ್ಞೂ, ಓ, ಆ ಥರ, ಇದೆಲ್ಲ ಭಾವಸೂಚಕ ವ್ಯಯ. ನೆಕ್ಸ್ಟ್ ಬಂದರೆ ಲೇಖನ ಚಿಹ್ನೆ. ಲೇಖನ ಚಿಹ್ನೆಯಲ್ಲೂ ನಿಮಗೆ ಪ್ರಶ್ನೆಗಳು ಭಾಳ ಕೇಳ್ತಾರೆ 1 ಮಾರ್ಕ್ಸಿಗೆ. ಲೇಖನ ಚಿಹ್ನೆಯೂ ಪರ್ಫೆಕ್ಟ್ ಆಗ್ಬೋದು ಆರಾಮಾಗೆ. ಸೊ ಪೂರ್ಣ ಕ್ರಿಯೆಯಿಂದ ಕೂಡಿದ ವಾಕ್ಯಕ್ಕೆ ಕೊನೆಯಲ್ಲಿ ನಾವು ಪೂರ್ಣ ವಿರಾಮ ಚಿಹ್ನೆ ಫುಲ್ ಸ್ಟಾಪ್ ಯೂಸ್ ಮಾಡ್ತೀವಿ. ಅರ್ಧ ವಿರಾಮ ಅಂದರೆ ಅನೇಕ ಉಪವಾಕ್ಯಗಳು ಬಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದಾಗ ಆವಾಗ ನಾವು ಅರ್ಧ ವಿರಾಮ ಚಿಹ್ನೆ ಯೂಸ್ ಮಾಡ್ತೀವಿ. ಸೊ ತಾವು ಕಡಿಮೆ ಮಾತಾಡಿದ್ದೀರಿ, ಹೆಚ್ಚು ಕೆಲಸ ಮಾಡಿದ್ದೀರಿ. ಸೊ ಇಲ್ಲಿ ನಾವು ಏನು ಯೂಸ್ ಮಾಡ್ತೀವಿ, ಅರ್ಧ ವಿರಾಮ ಚಿಹ್ನೆ ಉಪಯೋಗಿಸ್ತೀವಿ ಇಲ್ಲಿ. ಅಲ್ಪವಿರಾಮ ಚಿಹ್ನೆ. ಅಲ್ಪವಿರಾಮ ಚಿಹ್ನೆ ಅಂದರೆ ಸಂಬೋಧನೆಯ ಮುಂದೆ ಹಾಗೂ ಕರ್ತು, ಕರ್ಮ, ಕ್ರಿಯಾಪದಗಳ ಬೇರೆ ಬೇರೆ ವಿಶೇಷಣಗಳು ಬಂದಾಗ ಕೊನೆಯ ವಿಶೇಷಣ ಬಿಟ್ಟು ಉಳಿದವರಿಗೆ ನಾವು ಅಲ್ಪವಿರಾಮ ಚಿಹ್ನೆ ಹಾಕ್ತೀವಿ. ಈಗ ಉದಾಹರಣೆ ಬಟ್ಟೆಗಿರಣಿ, ಕಮ, ರಟ್ಟು, ಕಮ, ಪೆನ್ಸಿಲ್, ಕಮ, ಬೆಂಕಿ ಕಡ್ಡಿ, ಈ ಥರ ಯಾವ ಚಿಹ್ನೆ ಹಾಕ್ತೀವಿ ಈ ಥರ ಕೊಟ್ಟರೆ ಅಲ್ಪವಿರಾಮ ಚಿಹ್ನೆ. ಇದು ಪ್ರಶ್ನೆ ಪತ್ರಿಕೆ ಕೊಟ್ಟಿರುವ ಎಕ್ಸಾಂಪಲ್ಲೇ, ಇದು ರಿಪೀಟ್ ಆಗುತ್ತೆ ಕ್ವಶನ್ಸ್. ಪ್ರಶ್ನಾರ್ಥಕ ಚಿಹ್ನೆ ಅಂದರೆ ಪ್ರಶ್ನಾರೂಪದ ಪದ ಮತ್ತು ವಾಕ್ಯಗಳ ಮುಂದೆ ಪ್ರಶ್ನಾರ್ಥಕ ಚಿಹ್ನೆ ಬಳಸಲಾಗುವುದು. ದಶರಥ ಯಾರು, ಆ ಥರ ಕ್ವಶನ್ ಮಾರ್ಕ್. ಭಾವಸೂಚಕ ಅಂದರೆ ಅದೇ ಹರ್ಷ, ಆಶ್ಚರ್ಯ, ಸಂತೋಷ, ದುಃಖ, ಭಾವನೆ ಸೂಚಿಸುವ. ಅಯ್ಯೋ, ಹೀಗಾಗಬಾರದಿತ್ತು, ಭಾವಸೂಚಕ ಅವ್ಯಯ. ಭಾವಸೂಚಕ ಚಿಹ್ನೆ ಯೂಸ್ ಮಾಡ್ತೀವಿ. ಮತ್ತು ಮುಂದೆ ನೋಡಿದರೆ ಉದ್ಧರಣ ಚಿಹ್ನೆ. ಉದ್ಧರಣ ಚಿಹ್ನೆ ಅಂದರೆ ಒಬ್ಬರು ಹೇಳಿದ ಮಾತನ್ನೇ ಯಥಾವತ್ತವಾಗಿ ಹೇಳುವುದು. ಈಗ ವಿಶೇಷರು ಹೇಳ್ತಾರೆ, ಶಿಕ್ಷಣವು ಕೆಲವೇ ಜನರ ಸುತ್ತಾಗದೆ ಪ್ರಗತಿಪರ ರಾಜ್ಯದಲ್ಲಿ ಎಲ್ಲರ ಅಜನ್ಮಸಿದ್ಧ ಹಕ್ಕಾಗಬೇಕು. ಅವರು ಸರ್ಯ ವಿಶ್ವೇಶ್ವರ ಅವರು ಹೇಳಿದ ಮಾತು. ಸೊ ನಾವು ಯಾವ ಚಿಹ್ನೆ ಯೂಸ್ ಮಾಡ್ತೀವಿ, ಉದ್ಧರಣ ಚಿಹ್ನೆ ಯೂಸ್ ಮಾಡಿ ಅವ್ರು ಹೇಗೆ ಹೇಳ್ತಾರೆ ಅದೇ ಥರ ಬರಿತೀವಿ. ಏನಷ್ಟು ವಾಕ್ಯವೇಷಣೆ ಚಿಹ್ನೆ, ಪಾರಭಾಷಿಕ ಪದಗಳಿಗೆ ವಾಕ್ಯವೇಷಣೆ ಚಿಹ್ನೆ ಬಳಸಲಾಗುತ್ತೆ. ಈಗ ಕನ್ನಡದಲ್ಲಿ ಇಂಗ್ಲೀಷ್, ಪರ್ಷಿಯನ್, ಪೋರ್ಚುಗೀಸ್, ಇವಕ್ಕೆಲ್ಲ
ಏನು ವಾಕ್ಯ ವಿಶೇಷಣ ಚಿಹ್ನೆ ಯೂಸ್ ಮಾಡಿ ಹಾಕ್ತೀವಿ. ಆವರಣ ಚಿಹ್ನೆ ಬ್ರಾಕೆಟ್ಸ್, ಇದು ಯಾವಾಗ ಯೂಸ್ ಮಾಡ್ತೀವಿ ಅಂದರೆ ಆ ಪದ ಇಲ್ಲ ವಾಕ್ಯವನ್ನು ಹೇಳಿ ಅದಕ್ಕೆ ಸಮಾನಾರ್ಥಕವಾದ ಅದರ ಮೀನಿಂಗ್ ನಾವು ಬ್ರ್ಯಾಕೆಟಲ್ಲಿ ಬರಿತೀವಲ್ಲ ಆ ಥರ. ಈಗ ಆಮ್ಲಜನಕ ಅಂದರೆ ಆಕ್ಸಿಜನ್, ಅದು ಬ್ರ್ಯಾಕೆಟಲ್ಲಿ ಬರಿತೀವಿ ನಾವು. ಜಲಜನಕ ಹೈಡ್ರೋಜನ್ ಬ್ರ್ಯಾಕೆಟ್ ಆ ಥರ. ವಿವರಣಾತ್ಮಕ ಚಿಹ್ನೆ ಅಭಿಪ್ರಾಯದ ವಿವರಣೆಗೆ ಮುಂದೆ ತಿಳಿಸಿದಂತೆ ಈಗ ವಿವರಣಾತ್ಮಕ ಚಿಹ್ನೆ ಬಳಸಲಾಗುವುದು. ಈಗ ವಾಕ್ಯಗಳ ಪ್ರಕಾರ ಸಾಮಾನ್ಯ ವಾಕ್ಯ, ಸಂಯೋಜಿತ ವಾಕ್ಯ, ಮಿಶ್ರ ವಾಕ್ಯ. ಸಾಮಾನ್ಯ ವಾಕ್ಯ ಒಂದು ಪೂರ್ಣ ಕ್ರಿಯಾಪದದೊಂದಿಗೆ ಸ್ವತಂತ್ರವಾಗಿರುವ ವಾಕ್ಯವನ್ನು ಸಾಮಾನ್ಯ ವಾಕ್ಯವೆಂದು ಕರೆಯುತ್ತಾರೆ. ಉದಾಹರಣೆ, ಕಾರವಾರದಲ್ಲಿ ಮಲೇರಿಯಾ ವ್ಯಾಪಕವಾಗಿ ಹಬ್ಬಿತು. ಇದು ಫುಲ್ ಸ್ಟಾಪ್, ಸಾಮಾನ್ಯ ವಾಕ್ಯ. ಇದು ಯಾವುದು ಬೇರೆ ಬೇರೆ ವಾಕ್ಯವನ್ನು ಅಧೀನವಾಗಿಲ್ಲ. ವಿಶ್ವೇಶ್ವರಯ್ಯ ಪಾಠಕರನ್ನು ಬೆಂಗಳೂರಿಗೆ ವರ್ಗಾವಣೆ ಮಾಡಲಾಯಿತು. ವೀರೇಶ್ವರ ಪಾಠಕರನ್ನು ಬೆಂಗಳೂರಿಗೆ ವರ್ಗಾವಣೆ ಮಾಡಲಾಯಿತು. ಇದು ಅಷ್ಟೇ ಸಾಮಾನ್ಯ ವಾಕ್ಯ. ಈಗ ಸಂಯೋಜಿತ ವಾಕ್ಯ ಸ್ವತಂತ್ರ ವಾಕ್ಯಗಳಲ್ಲಿ ನಿಲ್ಲಬಲ್ಲ ಅನೇಕ ಉಪವಾಕ್ಯಗಳು ಒಂದು ಪೂರ್ಣಾಭಿಪ್ರಾಯದ ವಾಕ್ಯವಾದರೆ ಅದು ಸಂಯೋಜಿತ ವಾಕ್ಯ. ಈಗ ಕಾರವಾರದಲ್ಲಿ ಮಲೇರಿಯಾ ಹಬ್ಬಿತು, ಆದ್ದರಿಂದ ವೀರೇಶ್ವರ ಪಾಠಕರವರು ಮಲೇರಿಯಾದಿಂದ ಬಾಳಬೇಕಾಯಿತು. ಈ ಕಾರಣದಿಂದ ಅವರನ್ನು ಅಲ್ಲಿಂದ ವರ್ಗಾಯಿಸಲಾಯಿತು. ಇದು ಸಂಯೋಜಿತ ವಾಕ್ಯ. ಸೊ ಮಿಶ್ರ ವಾಕ್ಯ ಅಂದರೆ ಒಂದು ಅಥವಾ ಅನೇಕ ವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿರುತ್ತಾರೆ, ಅಂಥ ವಾಕ್ಯಕ್ಕೆ ಮಿಶ್ರ ವಾಕ್ಯ ಅನ್ನುತ್ತಾರೆ. ಏನಾದರೂ ಮಾಡಿ ಭಾರತದಲ್ಲಿ ಮೋಟಾರು ಕಾರ್ಖಾನೆಗಳನ್ನು ಸ್ಥಾಪಿಸಲು ವಿಶ್ವೇಶ್ವರಯ್ಯವರು ನಿರ್ಧರಿಸಿದರು. ಅವರ ನಿರ್ಧಾರಕ್ಕೆ ಬ್ರಿಟಿಷ್ ಸರ್ಕಾರವು ಒಪ್ಪಣೆ ದೊರೆಯಬಲ್ಲವೆಂದು ವಿಷಯ ತಿಳಿದಾಗ ಅವರು ಬಹುವಾಗಿ ಮರುಗಿದರು. ಸೊ ಒಂದು ಅಥವಾ ಅನೇಕ ವಾಕ್ಯಗಳು ಒಂದೇ ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿರುತ್ತಾರೆ. ಸೊ ಇದಕ್ಕೆ ನಾವು ಏನ್ತೀವಿ, ಮಿಶ್ರ ವಾಕ್ಯ ಅಂತೀವಿ. ಈಗ ಕ್ರಿಯಾಪದ, ಇದು ಭಾಳ ಸಲ ಕೇಳಿದ ಕ್ರಿಯಾಪದದ ರೂಪಗಳು. ಸೊ ನಿಮಗೆ ಕ್ರಿಯಾಪದದ ರೂಪದಲ್ಲಿ ಏನು ಬರ್ತವೆ, ವಿದ್ಯಾರ್ಥಕ ರೂಪ, ನಿಷೇಧಾರ್ಥಕ ರೂಪ ಮತ್ತು ಸಂಭಾವನಾರ್ಥಕ ರೂಪ. ವಿದ್ಯಾರ್ಥಕ ರೂಪದಲ್ಲಿ ಅಲಿ ಅಂತ ಇರ್ತದೆ, ಮಾಡಲಿ, ತಿನ್ನಲಿ, ಓದಲಿ. ನಿಷೇಧಾರ್ಥಕ ರೂಪ ಅನು, ಮಾಡನು, ತಿನ್ನನು, ಓದನು, ಓದರು ಆ ಥರ. ಸಂಭಾವನಾರ್ಥಕ ರೂಪ ಆನು ಅಂತ, ಮಾಡಿಯಾನು, ತಿಂದಾಳು, ಓದಿಯಾರು. ಸೊ ದೀರ್ಘಸ್ವರ ಬರ್ತದೆ ಇಲ್ಲಿ. ಸೊ ಅದು ಸಂಭಾವನಾರ್ಥಕ. ಸೊ ಅಲಂಕಾರ ನಿಮಗೆಲ್ಲರಿಗೂ ಗೊತ್ತಿರುತ್ತೆ, ಉಪಮಾ ಅಲಂಕಾರ, ರೂಪಕ ಅಲಂಕಾರ, ದುಷ್ಟಾಂತ ಅಲಂಕಾರ. ಈಗ ಉಪಮಾ ಅಲಂಕಾರಕ್ಕೆ ಉದಾಹರಣೆ ನೋಡಿ, ಭೀಮ ದುರ್ಯೋಧನರು ಮದಗಜಗಳಂತೆ ಹೋರಾಡಿದರು. ಭೀಮ ದುರ್ಯೋಧನರು ಮದಗಜಗಳಂತೆ ಹೋರಾಡಿದರು. ಇಲ್ಲಿ ನಾವು ಸೆಂಟೆನ್ಸ್ ಒಂದು ಎರಡು ಸಲ ಓದಿದಾಗ ನಮಗೇನು ಕಾಣಿಸಿದೆ ಇಲ್ಲಿ, ಅಂತೆ, ಗಳಂತೆ ಅಂತ ಇದೆ. ಇದು ಉಪಮಾ ಅಲಂಕಾರ ಅಂತ ಗೊತ್ತಾಗುತ್ತೆ ನಮಗೆ. ಉಪಮೇಯ ಏನು, ಭೀಮ ದುರ್ಯೋಧನರು, ಉಪಮಾನ ಮದಗಜಗಳು, ಉಪಮವಾಚಕ ಏನಿದೆ ಅಂತೆ, ಸಮಾನ ಧರ್ಮ ಇಬ್ಬರು ಏನಾಗ್ತಿದೆ ಇಲ್ಲಿ, ಉಪಮೇಯ ಉಪಮಾನ ಹೋರಾಡುತ್ತಿದ್ದಾರೆ, ಹೋರಾಡುವುದು. ಸಮನ್ವಯ, ಇಲ್ಲಿ ಉಪಮೇಯವಾದ ಭೀಮ ದುರ್ಯೋಧನರನ್ನು ಉಪಮಾನವಾದ ಮದಗಜಗಳಿಗೆ ಹೋಲಿಸಲಾಗಿದೆ, ಪರಸ್ಪರ ಹೋಲಿಸಲಾಗಿದೆ, ಆದ್ದರಿಂದ ಇದು ಉಪಮಾ ಅಲಂಕಾರ. ಸೊ ಇದರ ಲಕ್ಷಣ ಕೂಡ ನೀವು ಬರೆಯಬಹುದು, ಎರಡು ವಸ್ತುಗಳಿಗೆ ಪರಸ್ಪರ ಹೋಲಿಸುವುದು, ಇದರಿಂದ ಇದು ಉಪಮಾ ಅಲಂಕಾರ ಅಂತ ಲಕ್ಷಣವನ್ನು ಬರೀಬೇಕು. ಸೊ ಮತ್ತೆ ಬೇರೆದಂದರೆ, ನೀಚರಿಗೆ ಮಾಡಿದ ಉಪಕಾರ ಹಾವಿಗೆ ಹಾಲೆರೆದಂತೆ, ಕೊನೆಗೆ ಅಂತ್ಯ ಅಂತಿದೆ, ಇದು ಅಷ್ಟೇ ಉಪಮಾ ಅಲಂಕಾರ. ಒಳಗಿನ ಮಂದಿ ಗುಂಡು ಹೊಡೆದರು, ಮುಂಗಾರಿನ ಸಿಡಿಲು ಸಿಡಿದಾಂಗ, ಹಾಂಗ ಅಂತ ಇದೆ, ಸಿಡಿಲು ಸಿಡಿದಾಂಗ ಗುಂಡು ಸುರಿದಾವ, ಇದು ಅಷ್ಟೇ ಉಪಮಾ ಅಲಂಕಾರ. ನೆಕ್ಸ್ಟ್ ಉಪಮಾ ಅಲಂಕಾರ ಬಿಟ್ಟರೆ ನಿಮಗೆ ರೂಪಕ ಅಲಂಕಾರ ಕೇಳ್ತಾರೆ ಜಾಸ್ತಿ. ರೂಪಕ ಅಲಂಕಾರ ಉದಾಹರಣೆ, ಮಾರಿ ಗೌತಮವಾಯಿತು ನಾಳಿನ ಭಾರತವು. ಸೊ ಇಲ್ಲಿ ಅಂತೆ, ಓಳ್ ಅಂತ ಯಾವುದು ಪದ ಇರಲ್ಲ. ಸೊ ಇಲ್ಲಿ ಉಪಮೇಯ ಏನು, ನಾಳಿನ ಭಾರತ. ಉಪಮಾನ ಮಾರಿ ಗೌತಮವಾಯಿತು. ಅಲಂಕಾರ ಯಾವುದಿದು, ರೂಪಕ ಅಲಂಕಾರ. ಸಮನ್ವಯ ಏನು, ಇಲ್ಲಿ ಉಪಮೇಯವಾದ ನಾಳಿನ ಭಾರತವು ಎಂಬುದನ್ನು ಉಪಮಾನವಾದ ಮಾರಿ ಗೌತಮವಾಯಿತು ಎಂಬುದಕ್ಕೆ ಅಭೇದ ಕಲ್ಪಿಸಲಾಗಿದೆ, ಅಭೇದವಾಗಿ ವರ್ಣಿಸಲಾಗಿದೆ, ಇದೆರಡೂ ಒಂದೇ, ಆದ್ದರಿಂದ ಇದು ರೂಪಕ ಅಲಂಕಾರವಾಗಿದೆ. ಇನ್ನು ಮುಂದೆ ಎಕ್ಸಾಂಪಲ್ ಅಂದರೆ, ಶಿಕ್ಷಣವು ಸಂಜೀವಿನಿ, ಪ್ರೀತಿಯ ಹಣತೆ, ಸೀತೆಯ ಮುಖ ಕಮಲ ಅರಳಿತು, ಇವೆಲ್ಲ ಉಪಮಾ ರೂಪಕ ಅಲಂಕಾರಕ್ಕೆ ಉದಾಹರಣೆ.
ಈಗ ಸರ್ ಈಗ ಇದು ಒಂದು ಇಂಪಾರ್ಟೆಂಟ್ ಅನ್ಯ ದೇಶೀಯ ಪದಗಳನ್ನು ನೋಡೋಣ ಪಾರ್ಸಿ ದಲ್ಲಾಳಿ ದವಾಖಾನೆ ಈ ಪಿ ಡಿ ಎಫ್ ಅಲ್ಲಿ ಒಂದು ಒಳ್ಳೆಯ ಒಳ್ಳೆ ಸೆಂಟೆನ್ಸ್ ಮಾಡಿ ಕೊಟ್ಟಿದ್ದಾರೆ ಆ ಪ್ಯಾರಾಗ್ರಾಫ್ ನೀವು ನೆನ್ಪಿಟ್ಕೊಂಡ್ರೆ ಸಾಕು ನಿಮಗೆ ನೆನಪಾಗುತ್ತೆ ಸೊ ನಾವು ಪಿ ಡಿ ಎಫ್ ಲಿಂಕ್ ಇರುತ್ತೆ ಡಿಸ್ಕ್ರಿಪ್ಷನಲ್ಲಿ ಡೌನ್ಲೋಡ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆಲ್ಲ ತಿಳಿಸಿ ಜಮೀನು ಚೌಕಾಶಿ ಆಮದು ಅಬಕಾರಿ ಆಜ್ಮಾಯಿಷಿ ಇದೆಲ್ಲ ಪಾರ್ಸಿ ಉರ್ದು ಅಂದರೆ ಇಲಾಖೆ ತಾರೀಕು ತಾಲೂಕು ದರ್ಜೆ ಬಂದೂಕು ಅಹವಾಲಿ ಕಿಮ್ಮತ್ತು ಶಾಮೀಲು ರುಜು ಶುರು ಇವೆಲ್ಲ ಉರ್ದು ಗ್ರೀಕ್ ಅಂದರೆ ದಮ್ಮು ದಮ್ಮಡಿ ದಿನಾರ ಅರಬ್ಬಿಯಿಂದ ಅಸಲು ನಕಲಿ ತರಬೇತಿ ಕಾಯ್ದೆ ಗಲೀಜು ತಕರಾರು ಅಮಾನತು ಇನಾಮು ಇವೆಲ್ಲ ಅರಬ್ಬಿ ಭಾಷೆಯಿಂದ ತಗೊಂಡು ಹಿಂದೂಸ್ತಾನಿ ಭಾಷೆಯಿಂದ ಕಚೇರಿ ಕಾರ್ಖಾನೆ ಕುರ್ಚಿ ಕಾಗದ ಅರ್ಜಿ ದರ್ಬಾರಿ ಹುಕುಂ ಸಲಾಮು ಇವೆಲ್ಲ ಹಿಂದೂಸ್ತಾನಿ ಭಾಷೆ ಪೋರ್ಚುಗೀಸಿಂದ ರಶೀದಿ ತಂಬಾಕು ಮೇಜು ಸಾಬೂನು ಚೊಂಬು ಚಾ ಇಸ್ತ್ರಿ ಅನಾನಸು ಆಸ್ಪತ್ರೆ ಇಂಗ್ಲೀಷ್ ಗೊತ್ತಾಗುತ್ತೆ ಬೇಗ ನಮಗೆ ಬಸ್ಸು ಕಾರು ಕಾಲೇಜು ಲೈಟು ಪೆನ್ನು ಇವೆಲ್ಲ ಇಂಗ್ಲೀಷ್ ಸೊ ಎಲ್ಲರಿಗೂ ಆಲ್ ದ ಬೆಸ್ಟ್ ಈ ಗ್ರಾಮರ್ ಪಾಯಿಂಟ್ಸ್ ಎಲ್ಲ ನೀವು ಓದ್ಕೊಂಡ್ರೆ ಸಾಕು ಆರಾಮಾಗಿ 20 ಮಾರ್ಕ್ಸಿಗೆ ನೀವು 15 ಮೇಲೆ ಆರಾಮಾಗಿ ಸ್ಕೋರ್ ಮಾಡ್ಬೋದು ಮತ್ತು ಥಿಯರಿ ಎಲ್ಲ ಈಸಿ ಇದೆ ಲಾಂಗ್ ಆನ್ಸರ್ಸ್ ಎಲ್ಲ ನೀವು ಆರಾಮಾಗಿ ಬರಿಬೋದು ಸೊ ಯಾವ್ದಾರ ಪಾಠ ನಿಮಗೆ ಅರ್ಥ ಆಗಿಲ್ಲ ಅಂದರೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಇಲ್ಲ ಈ ವಿಡಿಯೋ ಕಮೆಂಟಲ್ಲಿ ನೀವು ಕಮೆಂಟ್ ಮಾಡಿದರೆ ನಾನು ಅದು ಎಕ್ಸ್ಪ್ಲೇನ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಧನ್ಯವಾದ ಪ್ಲೀಸ್ ಶೇರ್ ದಿಸ್ ವಿಡಿಯೋ ವಿತ್ ಯುವರ್ ಫ್ರೆಂಡ್ಸ್ ಥ್ಯಾಂಕ್ ಯು